ಕೊಪ್ಪಳ ಕಾಂಗ್ರೆಸ್ ವಿನ್ ಆಗ ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಡಾಕ್ಟರ್ ಬಸವರಾಜ್ ಅವ್ರು ಗೆಲ್ಲೋದು ಅಷ್ಟೇ ಸತ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಸವಲತ್ತು ಇವತ್ತು ಜನಗಳಿಗೆ ಮುಟ್ತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಿಜೆಪಿಲಿಂದ ಯಾವುದೇ ಕಾರಣಕ್ಕೂ ಏನೂ ಆಗ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಈ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳೇ ಅದಕ್ಕೆ ಸಾಕ್ಷಿ. ಏನಾದೆಲ್ಲ ಸುಳ್ಳು ಸರ್, ಮೋದಿ ಎಲ್ಲ ಸುಳ್ಳು ಹೇಳ್ತಾ ಇದಾರೆ. ನೋಡ್ತಿದ್ರಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ಇವತ್ತು 5 ಯೋಜನೆಗಳನ್ನ 1 ತಿಂಗಳಲ್ಲಿ ಈಡೇ ಸರ್, ಗೊತ್ತಾಯ್ತಾ ನಿಮ್ಗೆ? ನೋಡ್ಲಿಕ್ಕೆ ಕಾಂಗ್ರೆಸ್ನವ್ರದ್ದು ಪ್ರಚಾರ ಹೆಚ್ಚು ಕಾಣ್ತಾ ಇರ್ಬೋದು, ಬಟ್ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಪ್ರತಿಯೊಬ್ಬರ ಜನರ ನಾಡಿ ಮಿಡಿತ ಬಿಜೆಪಿ ಅಂತಕ್ಕಂಥದ್ದೇ ಇವತ್ತಿದೆ. ಸರ್ ನೋಡಿ, ಕಾಂಗ್ರೆಸ್ ಸ್ಪಷ್ಟ ಬಹುಮತ ಅಪಗಾಲ ಆಗುತ್ತೆ. ಯಾವ ದುಷ್ಟ ಶಕ್ತಿ ಬಂದರೂ ಸಹಿತ ಬಸವರಾಜ ಕೌಟ್ರ ಅವರನ್ನ ಗೆಲುವನ್ನ ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ವೀಕ್ಷಕರೇ, ಕೊಪ್ಪಳದಲ್ಲಿ ಬಿಸಿಲಿಗಿಂತ ಚುನಾವಣಾ ಕಾವು ಜಾಸ್ತಿ ಆಗ್ತಾ ಇದೆ. ನಾವಿವತ್ತು ಪಾರ್ಟಿ ಆಫೀಸ್ ಬಿಜೆಪಿ ಆಫೀಸ್ ಅಲ್ಲಿ ಇದೀವಿ. ಈಗ ತಾನೇ ಅಭ್ಯರ್ಥಿ ಮಾತನಾಡಿದ್ರು ಬಸವರಾಜ ಕೌಟ್ರ ಅವರು. ಇನ್ನೊಂದಷ್ಟು ಜನ ಬಿಜೆಪಿ ಕಾರ್ಯಕರ್ತರು ಇದ್ದಾರೆ, ಅವ್ರನ್ನ ಕೇಳೋಣ ಹೇಗಿದೆ ಈ ಸಲ ಕೊಪ್ಪಳ ಲೋಕಸಭಾ ಕ್ಷೇತ್ರ ಅಂತ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಗಣೇಶ್ ವರ್ತಟ್ನಾಳ್ ಅಂತ ಹೇಳಿ. ಹೇಗಿದೆ ಈ ಸಲ ಕೊಪ್ಪಳ? ವಿರೂಪಾಕ್ಷಪ್ಪ ಅವರ ಆದ್ಮೇಲೆ ಕಾಂಗ್ರೆಸ್ ಬಿಟ್ಕೊಟ್ಟೆ ಇಲ್ಲ. ಹೌದೌದು, ಹೌದೌದು, ಖಂಡಿತ ಸರ್. ಈ ಕಳೆದ 3 ಅವಧಿಯಲ್ಲಿ ಕೂಡ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರ ಒಂದು ಬಿಜೆಪಿಯ ಭದ್ರಕೋಟೆಯಾಗಿ ಈಗಾಗಲೇ ಗೆಲುವನ್ನು ಸಾಧಿಸಿದ್ದೇವೆ. ಈಗ 4ನೇ ಬಾರಿಗೆ ನಮ್ಮ ಬಸವರಾಜ ಕೌಟರ್ ಅವರು ಅಭ್ಯರ್ಥಿಯಾಗಿದ್ದಾರೆ. ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಡಾಕ್ಟರ್ ಬಸವರಾಜ್ ಅವ್ರು ಗೆಲ್ಲೋದು ಅಷ್ಟೇ ಸತ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇವತ್ತು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಪ್ರತಿಯೊಬ್ಬ ಯುವಶಕ್ತಿ ಇವತ್ತು ಜಯಘೋಷ ಆಗ್ತಾ ಇದೆ. ಇವತ್ತು ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಬೇಕು, ಅವ್ರ ಕೈ ಬಲಪಡಿಸ್ಲಿಕ್ಕೆ ಇಲ್ಲಿಗೆ ಬಸವರಾಜ ಕೌಟ್ರನ್ನ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ನಾವು ದೆಹಲಿಗೆ ಕಳಿಸ್ಬೇಕಂತೇಳಿ ಈಗಾಗಲೇ ಜನ ನಿರ್ಧಾರ ಮಾಡಿದ್ದಾರೆ. ಯಾವ ದುಷ್ಟ ಶಕ್ತಿ ಬಂದರೂ ಸಹಿತ ಬಸವರಾಜ ಕೌಟ್ರ ಅವ್ರನ್ನ ಗೆಲ್ಲುವನ್ನ ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಗೆಲ್ಲೋದು ಮಾತ್ರ ಶತಸಿದ್ಧ ಅಂತೇಳಿ ಇವತ್ತು ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕರಡಿ ಸಂಘಣ್ಣ ಅವ್ರ ಫ್ಯಾಕ್ಟರಿ ಸರ್, ಕರಡಿ ಸಂಘಣ್ಣ ಅವರು ಯಾವುದೇ ಕೂಡ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ. ಇವತ್ತು ಯಾವುದೇ ವ್ಯಕ್ತಿ ನಿಂತರೂ ಕೂಡ ಇವತ್ತು ಯಾವುದೇ ಕಾಂಗ್ರೆಸ್ ನಾಯಕರು ಯಾವುದೇ ವ್ಯಕ್ತಿ ಕೂಡ ಇವತ್ತು ರಾಜ್ಯದಿಂದ ಇವತ್ತು ಉದ್ದೇಶಪೂರ್ವಕವಾಗಿ ಬಹಳಷ್ಟು ಪ್ರತಿಷ್ಠಿತ ನಾಯಕರನ್ನ ಇಲ್ಲಿ ಕರೆಸಿಕೊಳ್ತಾ ಇದ್ದಾರೆ. ಕಾರಣ ಏನಂತಂದ್ರೆ, ಬಸವರಾಜ್ ಅವರು ಇವತ್ತು ಅತ್ಯಂತ ಪೈಪೋಟಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಇವತ್ತು ಯಾವ ಕಾಂಗ್ರೆಸ್ ನಾಯಕರ ವ್ಯಕ್ತಿ ಅವ್ರ ಶಕ್ತಿ ಕೂಡ ಕೆಲಸ ಮಾಡೋದಿಲ್ಲ. ಬಸವರಾಜ್ ಡಾಕ್ಟರ್ ಗೆಲ್ಲೋದು ನಿಶ್ಚಿತ ಸರ್. ನಮಗೆ ಕನಿಷ್ಠ 1.5 ಲಕ್ಷ ಅಂತರದಿಂದ ಗೆಲ್ಬಹುದು ಅಂತೇಳಿ ಜನ ಕ್ಷೇತ್ರದಲ್ಲಿ ಮಾತಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಗೆಲ್ತಾರೆ ಸರ್. ನಿಮ್ಮ ಹೆಸರು? ಮೃತ್ಯುಂಜಯ ಭೋವಿ ಅಂತಂದೇಳಿ. ಹೇಗಿದೆ ಈ ಸಲ ಕೊಪ್ಪಳ ಲೋಕಸಭೆ? ನೀವು ಹೇಳದಂಗೆ ಬಿಸಿಲುಗಿಂತ ಈ ಚುನಾವಣೆ ಕಾವ್ಯ ಜಾಸ್ತಿ ಇದೆ. ನಾವು ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ. ಬಸವರಾಜ ಕೌಟ್ರ ಅವರು ಈ ಸರಿ ಮತ್ತೊಂದು ಸಾರಿ ಮೋದಿ ಸರ್ಕಾರ ಆಗ್ಬೇಕಂತಂದೇಳಿ ಎಲ್ಲ ನಮ್ಮ ಕೊಪ್ಪಳದ ಜನತೆ ಪಣ ತೊಟ್ಟಿದೆ. 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅತಿ ಹೆಚ್ಚಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಮೋದಿಜಿಯವರ ಪರವಾಗಿ ಈ ಒಂದು ಕೆಲಸವನ್ನು ಮಾಡುವಂಥ ಕೆಲಸ ನಾವು ಎಲ್ಲರೂ ಕಾರ್ಯಕರ್ತರು ಮಾಡ್ತೀವಿ. ಹಾಗೆ ಜನರ ಹತ್ರ ಹೋಗಿ ನಾವು ಆ ಕ್ಯಾನ್ವಾಸನ್ನು ಮಾಡುವಂಥ ಕೆಲಸವನ್ನು ಮಾಡಿ ಈ ಒಂದು ಮತ್ತೊಮ್ಮೆ ಮೋದಿ ಸರ್ಕಾರವನ್ನು ರಚಿಸಲಿಕ್ಕೆ ನಾವೆಲ್ಲರೂ ಶ್ರಮದಿಂದ ದುಡಿತೀವಿ ಅಂತ ಹೇಳ್ತಾ ಈ ಸಾರಿ ಕೂಡ ಮೋದಿ ಜೈ ಮೋದಿಜಿ ಜೈ ಭಾರತೀಯ ಜನತಾ ಪಾರ್ಟಿ. ನನ್ನ ಹೆಸರು ಗವಿರಾಜ್ ಎಂ ಗೊರವರ್ ಅಂತ. ಕೊಪ್ಪಳ ಲೋಕಸಭಾ ಚುನಾವಣೆ ಈ ಸರಿ ಅತ್ಯಂತ ಬೂದಿ ಮುಚ್ಚಿದ ಕೆಂಡದಂತಿದೆ. ನೋಡ್ಲಿಕ್ಕೆ ಕಾಂಗ್ರೆಸ್ನವ್ರದ್ದು ಪ್ರಚಾರ ಹೆಚ್ಚು ಕಾಣ್ತಾ ಇರ್ಬೋದು, ಬಟ್ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಪ್ರತಿಯೊಬ್ಬರ ಜನರ ನಾಡಿ ಮಿಡಿತ ಬಿಜೆಪಿ ಅಂತಕ್ಕಂಥದ್ದೇ ಇವತ್ತಿದೆ. ಕಾರಣ ಇಷ್ಟೇ, ನರೇಂದ್ರ ಮೋದಿ ಅವರು ಈ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳೇ ಅದಕ್ಕೆ ಸಾಕ್ಷಿ. ಈ ಬಾರಿ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 30-50 ಸಾವಿರದಷ್ಟು ನಾವು ಲೀಡ್ ತಗೊಳ್ತಾ ಇದ್ದೀವಿ. ಕಾಂಗ್ರೆಸ್ ಶಾಸಕರು ಇದ್ದಾರೆ 6 ಜನ? 6 ಜನ ಕಾಂಗ್ರೆಸ್ ಶಾಸಕರೇ ಇದ್ದಾರೆ, ಆದರೂ ಕೂಡ ನಾವು ಅಲ್ಲೆಲ್ಲ ಬಿಜೆಪಿಗೆ ಲೀಡ್ ತಗೊಳ್ತಾ ಇದ್ದೀವಿ. ಜನಾರ್ದನ್ ರೆಡ್ಡಿ ಅವರ ಬಲ ಎಷ್ಟು? ಜನಾರ್ದನ್ ರೆಡ್ಡಿ ಅವರು ಬಂದಿರೋದು ನಮ್ಮ ಪಕ್ಷಕ್ಕೆ ದೊಡ್ಡ ಹಾನಿ ಬಲ. ಅವರಿಂದ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ 50 ಸಾವಿರಕ್ಕೆ ಹೆಚ್ಚಿಗೆ ಲೀಡ್ ತಗೊಳ್ತೀವಿ ಅಂತಕ್ಕಂಥದ್ದು ನಮಗೆ ನಿರೀಕ್ಷೆ ಇದೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಬಸವರಾಜ್ ಕಳ್ಳಿ. ಯಾವ ಲೋಕಸಭಾ ಕ್ಷೇತ್ರ ನಿಮ್ದು? ಕೊಪ್ಪಳ ಲೋಕಸಭಾ ಕ್ಷೇತ್ರ. ಹೇಗಿದೆ ಈ ಸಲ ಕೊಪ್ಪಳ ಲೋಕಸಭಾ? ಚೆನ್ನಾಗಿದೆ. ಭರ್ಜರಿ ಬಹುಮತ ವರ್ಸಸ್ ಡಾಕ್ಟರ್ ಬಸವರಾಜ್ ರಾಜಶೇಖರ ಇಟ್ನಾಳ ಬಹುಮತದಿಂದ ಆರಿಸಿ ಬರ್ತಾರೆ ಇಲ್ಲಿ. ಯಾವ ಕಾರಣಕ್ಕೆ ಸರ್? ಹೇಗೆ ಇವತ್ತು ಕಾಂಗ್ರೆಸ್ಸು ಭರವಸೆ ಕೊಟ್ಟಿದ್ದನ್ನು ಈಡೇರಿಸಿದೆ, ಬಿಜೆಪಿ ಸುಳ್ಳು ಹೇಳ್ಕೊಂತ ಬಂದಿದ್ದು ಇಲ್ಲಿವರೆಗೆ. ರೈತರಿಗೆ 15 ಲಕ್ಷ ಹಾಕ್ತಂತ ಹೇಳಿದ್ರು, 1 ಪೈಸೆನೂ ಹಾಕಲಿಲ್ಲ. ಪ್ರತಿ ವರ್ಷವೂ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಂದ್ರು, 10 ವರ್ಷ ಆದರೆ ಒಬ್ಬರನ್ನ ಸೃಷ್ಟಿ ಮಾಡೋಕ್ಕಾಗಿಲ್ಲ. ಮತ್ತು ಇವತ್ತು ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತ ನಡ್ಕೊಂಡಿದ್ದಾರೆ. ಅಥವಾ ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಆಮೇಲೆ ಡಿಗ್ರಿ ಓದಂಥವ್ರಿಗೆ 3,000 ರೂಪಾಯಿ ಕೊಟ್ಟಿದ್ದಾರೆ, ಡಿಪ್ಲೊಮಾ ಓದಿದವರಿಗೆ 1,500 ರೂಪಾಯಿ ಕೊಟ್ಟಿದ್ದಾರೆ, ಬಸ್ ಫ್ರೀ ಇದೆ, ಇನ್ನೂ ನಾನಾ ಥರ ಕೆಲಸ ಮಾಡ್ತಿದ್ದಾರೆ.
ಈಗ ಈ ರಾಜಶೇಖರ್ ಇಟ್ನಾಳ್ ಅವರು ಒಪ್ಪಪ್ಪಕ್ಕ ಲಾಸ್ಟ್ ಟೈಮ್ ಎಲ್ಲ ಸೋತಿದ್ರು ಕಡಿಮೆ ಅಂತರದಲ್ಲಿ, ಜೊತೆಗೆ ಸಂಗಣ್ಣ ಕರಡಿ ಅವರು ಬಿಜೆಪಿ ಕಾಂಗ್ರೆಸ್ ಬಂದವ್ರೆ, ಕಾಂಗ್ರೆಸ್ ಎಷ್ಟು ಬಲ ಬರುತ್ತೆ? ದೊಡ್ಡ ಬಲ ಬಂದಿದೆ, ಹಾನಿ ಬಲ ಬಂದಿದೆ. ಎಷ್ಟು ಲೀಡ್ ಅಲ್ಲಿ ಗೆಲ್ತಾರೆ ನಿಮ್ಮ ಅಭ್ಯರ್ಥಿ? 1.5 ಲಕ್ಷ ಲೀಡ್ ನಲ್ಲಿ ಗೆಲ್ತೀವಿ ನಾವು. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ? 15-17 ಸೀಟು ಬರಬಹುದು. ನಮ್ಮ ಹೆಸರು ಮಹೇಶ್ ಕುಮಾರ್ ಉಜ್ರೈತಿ ಅಂತ ಸರ್. ಯಾವ ಊರು? ನಮ್ದು ಇಟಗಿ ಸರ್, ನಮ್ದು ಯಲಬುರ್ಗಾ ತಾಲೂಕಿನ ಹತ್ರ. ಕಲಬುರ್ಗಿ? ಯಲಬುರ್ಗಾ ತಾಲೂಕು. ಓಕೆ, ಯಾರಾಗ್ಬೇಕು ನಿಮ್ಮ ಸಂಸದರು? ರಾಜಶೇಖರ್ ಇಟ್ನಾಳ್ ಅಂತ. ಯಾವ ಕಾರಣಕ್ಕೆ ಸರ್? ನೋಡಿ, ಕಾಂಗ್ರೆಸ್ ಸ್ಪಷ್ಟ ಬಹುಮತ ದಪ್ಪಗಾಲ ಆಗುತ್ತೆ ಒಂದು, ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಈಡೇರಿಸಿದೆ. ಓಕೆ, ಗೃಹಲಕ್ಷ್ಮಿ, ಆಮೇಲೆ ಶಕ್ತಿ ಯೋಜನೆ, ಆಮೇಲೆ ಯುವ ನಿಧಿ, ಆಮೇಲೆ ನಾನಾ ಥರ ಈಡೇರಿಸ್ತಾ ಇದ್ದಾರೆ. ಆಮೇಲೆ ರಾಜಶೇಖರ್ ಇಟ್ನಾಳ್ 1,50,000 ಲೀಲಿಂದ ಗೆದಿತಾ ಇದ್ದಾರೆ. ಯಾವ ಕಾರಣಕ್ಕೆ ಸರ್? ನೋಡಿದಲ್ಲ, ಕಡಿ ಸಂಗಣನ ಬಿಜೆಪಿಲಿಂದ ಕಾಂಗ್ರೆಸ್ಗೆ ಬಂದಿದ್ದಾರೆ ಒಂದು, ಆಮೇಲೆ ಎಲ್ಲ ಜಾತಿಯಿಂದ ಎಲ್ಲರೂ ಕೂಡ ನಮಗೆ ಸ್ಪಷ್ಟ ಬಹುಮತ ಕಾಂಗ್ರೆಸ್ ಬರ್ತಾ ಇದೆ. ಎಷ್ಟು ಸೀಟ್ ಗೆಲ್ತೀರಿ? 28 ಸ್ವಲ್ಪ ಹತ್ರ ಹತ್ರ ನಾವು 20 ಅಂತ ಗೆಲ್ತಾ ಇದ್ದೇವೆ ಲೋಕಸಭಾ ಕರ್ನಾಟಕ ರಾಜ್ಯದಲ್ಲಿ. ಹೋದ ಸಲ ಕಾಂಗ್ರೆಸ್ ಒಂದೇ ಒಂದು ಸೀಟ್ ಗೆದ್ದಿತ್ತು. ಓಕೆ, ಓಕೆ, ಈ ಸಲ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆ ಇವೆಲ್ಲ ಎಷ್ಟು ಪ್ರೆಸ್ ಆಗುತ್ತೆ ಸರ್? ಎಲ್ಲ ನೋಡಿದಲ್ಲ ಸರ್ ಟಿವಿ ಮಾಧ್ಯಮದಲ್ಲಿ, ಆಮೇಲೆ ಎಲ್ಲ ಜನಗಳು ನೋಡ್ತಿದ್ರೆ ಇಲ್ಲ, ಆಮೇಲೆ ಎಲ್ಲ ಹೆಣ್ಮಕ್ಳು ಕೊಡೋರ ಪಾಪ, ಎಲ್ಲ ಗೃಹಲಕ್ಷ್ಮಿ ಮನೆಗೆ 2 ಲಕ್ಷ ರೂಪಾಯಿ ಯೋಜನೆಯನ್ನ ಕೊಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಸವಲತ್ತು ಇವತ್ತು ಜನಗಳಿಗೆ ಮುಟ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ. ಬಿಜೆಪಿಲಿಂದ ಯಾವುದೇ ಕಾರಣಕ್ಕೂ ಏನೂ ಆಗ್ತಾ ಇಲ್ಲ, ಗೊತ್ತಾಯ್ತಾ? ಜನಗಳು ಎಲ್ಲ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಮೋದಿ 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 ಅಂತಾರೆ, ಮೋದಿ ಎಲ್ಲ ಸುಳ್ಳು ಅದ್ರ ಬಗ್ಗೆ. ರಾಮ ಮಂದಿರ ಮಾಡಿದ್ರು ಕಾಂಗ್ರೆಸ್ ಅವ್ರ ಕೈಲಿ ಆಗಲ್ಲ. ಏನ್ ಅದೆಲ್ಲ ಸುಳ್ಳು ಸರ್? ಮೋದಿ ಎಲ್ಲ ಸುಳ್ಳು ಹೇಳ್ತಾ ಇದಾರೆ. ನೋಡ್ತಿದ್ರಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ಇವತ್ತು 5 ಯೋಜನೆಗಳನ್ನ ಸಚಿವ ಸಂಪುಟದಲ್ಲಿ 1 ತಿಂಗಳಲ್ಲಿ ಈಡೇರಿಸ, ಗೊತ್ತಾಯ್ತಾ ನಿಮ್ಗೆ? ಮತ್ತೆ ಇನ್ನೇನ್ ಬೇಕು ಹೇಳಿ ಸರ್? ಇಟ್ನಾಳು 1.5 ಲಕ್ಷ ಲೀಡರ್, 1.5 ಲಕ್ಷ ಸ್ವಷ್ಟ ಬಹುಮತ ದಪಕಾಲ ಆಗ್ತಾನೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಚಿತ್ರಪ್ಪ ಚೆಲ್ವದೆ ಅಂದ್ಬಿಟ್ಟು. ಯಾವ ಲೋಕಸಭಾ ಕ್ಷೇತ್ರ? ಕೊಪ್ಪಳ ಲೋಕಸಭಾ ಕ್ಷೇತ್ರ. ಹೇಗಿದೆ ಕೊಪ್ಪಳ? ಕೊಪ್ಪಳ ಕಾಂಗ್ರೆಸ್ ವಿನ್ ಆಗುತ್ತೆ. ವಿರೂಪಾಕ್ಷಪ್ಪ ಅವ್ರು ಲಾಸ್ಟ್ ಗೆದ್ದಿದ್ದು ಕಾಂಗ್ರೆಸ್ ಇಂದ, ಅದಾದ್ಮೇಲೆ ಸತತವಾಗಿ ಬಿಜೆಪಿ ಗೆದ್ಕೋ ಬರ್ತಾ ಇದೆ. ಈ ಸಲ ಕಾಂಗ್ರೆಸ್ ಆಗುತ್ತೆ ಸರ್. ರಾಜಶೇಖರ್ ಇಟ್ನಾಳ್? ರಾಜಶೇಖರ್ ಇಟ್ನಾಳ್ ಫೈನಲ್ ಈ ಸಲ. ಯಾವ ಕಾರಣಕ್ಕೆ? ಯಾಕಣಕ್ಕಪ್ಪ ಅಂತಂದ್ರೆ ಗ್ಯಾರಂಟಿ ಒಂದು ಅಭಿವೃದ್ಧಿ, ಸಿದ್ದರಾಮಯ್ಯ ಅವ್ರ ಒಂದು ಅಭಿವೃದ್ಧಿ, ಆಮೇಲೆ ಕೇಂದ್ರದಾಗ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ರಾಜ್ಯ ಇದು ದೇಶದಾಗ ಕಾಂಗ್ರೆಸ್ ಅಲ್ಲೇ ಎದ್ದಿದ್ದೆ, ಮೋದಿ ಅಲ್ಲೇ ಬಂದಾಗಿದೆ ಆಲ್ರೆಡಿ. ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕು ಬಿಜೆಪಿ ಗೆಲ್ಲುತ್ತೆ ಸುಳ್ಳು ಹೇಳಿಕೆ ಅಂತ ಅವ್ರು ಹೋಗ್ತದೆ ಸರ್, ಅದೆಲ್ಲ ಸುಳ್ಳು. ಮೋದಿ ಅಲ್ಲಿ ಮೋದಿಗೆ ಮಾಡ್ಬೇಕಂತ ಏನು ಕೆಲಸ ಇಲ್ಲ, ಎಲ್ಲವೂ ಸುಳ್ಳಾಗಿದ್ದಾವೆ ಮೋದಿವು. ಹಿಂಗಾಗಿ ಈ ಸಲ ಜನ ಎಲ್ಲ ಕಾಂಗ್ರೆಸ್ ಕಡೆ ಹೊರಟಿದೆ. ಗ್ಯಾರಂಟಿ ಯೋಜನೆ ಸಂಪೂರ್ಣ ಯಶಸ್ಸಾಗಿದೆ ನಮ್ಮ ಕೊಪ್ಪಳ ಲೋಕಸಭೆಯಲ್ಲಿ? 99% ಯಶಸ್ವಿ ಆಗಿದೆ ಸರ್. ಸಂಗಣ್ಣ ಕರಡಿ ಅವ್ರ ವಿಚಾರ ಸರ್? ಪ್ಲಸ್ ಆಗ ಸರ್, 20-25% ಸಂಗಣ್ಣ ಅವ್ರು ಪ್ಲಸ್ ಆಗ ಸರ್ ನಮ್ಮ ಪಕ್ಷಕ್ಕೆ ಸರ್. ಒಬ್ಬ ರಾಜಶೇಖರ್ ಇಟ್ನಾಳ್ ಅವ್ರು ಕಳೆದ 2 ಸಲ ಸೋತಿದ್ರು, ಇದು 3ನೇ ಸಲ ಸರ್. ಈ ಸಲ ಕೆಲವು ಜನ ಮತದಾರರು ಪಾಪ 2 ಸರಿ ಅವ್ರು ಸೋತಿದ್ದಾರೆ, 3ನೇ ಸಲ ಅವ್ರು ಚಾನ್ಸ್ ಕೊಡ್ಬೇಕನ್ನೋದಕ್ಕೆ ಸುಮಾರು 1.5 ಲಕ್ಷ ಮತಗಳಂತ ಅವರು ಈ ಸಲ ವಿನ್ ಆಗ್ತಾರೆ. ಅನುಕಂಪ ಇದೆ, ತುಂಬಾ ಹತ್ತಿರಕ್ಕೆ ಬಂದು ಸೋತರು. ಹೌದು ಸರ್, ಅವ್ರ ಅಪ್ಪರ್ ಸೋತಿದ್ದು 38,000 ಚಿಲ್ಲರೆ, ಮಗ ಸೋತಿದ್ದು 30,000 ಚಿಲ್ಲರೆ. ಈ ಸಲ ಸಂಗಣ್ಣ ಅವರು ಈ ಕಡೆ ಬಂದಿದ್ದಕ್ಕೆ ಸುಮಾರು 1.5 ಲಕ್ಷ ಇದ್ದ ವಿನ್ನಿಂಗ್ ಆಗುತ್ತೆ ಸರ್. ಹೌದು ಸರ್. ಥ್ಯಾಂಕ್ ಯು ಸರ್.